ರಾಯಚೂರಿನಲ್ಲಿ ದೇವಸ್ಥಾನವೊಂದರ ಹುಂಡಿಯಲ್ಲಿ ವ್ಯಕ್ತಿಯೊಬ್ಬ ಕಳ್ಳತನ ಮಾಡ್ತಾ ಇದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಿಂಗಸಗೂರು ಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ಕಳ್ಳನೊಬ್ಬ ಇತ್ತೀಚೆಗೆ ರಾತ್ರಿ ವೇಳೆ ನುಗ್ಗಿ ಕಾಣಿಕೆಯ ಹುಂಡಿಯ ಬೀಗ ಒಡೆದಿದ್ದಾನೆ. ಗುರುತು ಸಿಗಬಾರದು ಅಂತ ತಲೆಗೆ ಟವಲ್ ಮತ್ತು ಮುಖಕ್ಕೆ ಮಾಸ್ಕ್ ಧರಿಸಿದ್ದ ಕಳ್ಳ ನೇರವಾಗಿ ಕಾಣಿಕೆಯ ಹುಂಡಿಗೆ ಕೈ ಹಾಕಿ ಅದರಲ್ಲಿದ್ದ ಹಣವನ್ನ ಚೀಲದಲ್ಲಿ ತುಂಬಿಸಿಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಐನಾತಿ ಕಳ್ಳನ ಈ ಕೈಚಳಕ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು, ಈ ಬಗ್ಗೆ ಈಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಲಿಂಗಸಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಕಳ್ಳನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಬೆಳಗಿನ ಟೈಮ್ನಾಗ ಯಾರಾದರೂ ಆ ಥರ ಪ್ಯಾಂಟ್ ಹಾಕಿಬಂದ ಅಂತೇಳಿ ಒಂದು ಹುಡುಗ ಕುಂದಿಸಿ ನೋಡ್ಬೇಕು. ಇಲ್ಲಿ ಕಂಟಿನ್ಯೂಸ್ ಸ್ಪಾಟಿ ಬಂದ್ಬಿಟ್ಟು ಕರೆಕ್ಟ್ ಇಲ್ಲಿ ಬಂದ ಕರೆಕ್ಟ್ ತಪ್ಪಿಲ್ಲ. ಗೇಟ್ನಾಗ ಈ ಗೇಟ್ನಾಗ ಬಂದಿದ್ರೆ ಪೂರ ಸೇತನ ಪೂರ ಮೋತಿ ಗೀತಿ ಎಲ್ಲ. ಬೆಳಗಿನ ಟೈಮ್ನಾಗ ಯಾರಾದರೂ ಆ ಥರ ಪ್ಯಾಂಟ್ ಹಾಕಿಬಂದ ಅಂತೇಳಿ ಒಂದು ಹುಡುಗ ಕುಂದಿಸಿ ನೋಡ್ಬೇಕು. ಇಲ್ಲಿ ಕಂಟಿನ್ಯೂಸ್ ಸ್ಪಾಟಿ ಬಂದ್ಬಿಟ್ಟು ಕರೆಕ್ಟ್ ಇಲ್ಲಿ ಬಂದ ಕರೆಕ್ಟ್ ತಪ್ಪಿಲ್ಲ. ಗೇಟ್ನಾಗ ಈ ಗೇಟ್ನಾಗ ಬಂದಿದ್ರೆ ಪೂರ ಸೇತನ ಪೂರ ಮೋತಿ ಗೀತಿ ಎಲ್ಲ. ಬೆಳಗಿನ ಟೈಮ್ನಾಗ ಯಾರಾದರೂ ಆ ಥರ ಪ್ಯಾಂಟ್ ಹಾಕಿಬಂದ ಅಂತೇಳಿ ಒಂದು ಹುಡುಗ ಕುಂದಿಸಿ ನೋಡ್ಬೇಕು. ಇಲ್ಲಿ ಕಂಟಿನ್ಯೂಸ್ ಎಸ್ ನೋಡಿದಿರಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.